हाय फ्रेंड्स नमस्ते वेलकम टू हेमस वेज किचन इवत्तु नावु ओंदु यूज़फुल आद वीडियो ओंदु नोडोण हेण्मक्कळु इरुवंत मदर्स गे ई वीडियो तुंबाने यूज़फुल आगिरुत्ते हेण्मक्कळिगे नावु रेष्मे लंग ब्लौज हाकि नोडोदक्के तुंबाने इष्ट पड्तीवि हागागि नावु अवरिगे ओंदोंदु वर्षनू होस रेष्मे लंग आगलि इल्लंद्रे मोग्गिन जडे एल्ल ओळिसि नावु फोटोस एल्ल हिडिदु तुंबा संतोष पड्तीवि अवरिगे आ रीति आगाग ओळिसो लंग ब्लौज एल्ल एनागुत्ते अंद्रे अदु बेग चिक्कदागि होगुत्ते अदन्न नावु बेरेयवरिगे यारिगादरू कोडबेकागुत्ते इल्लंद्रे ओंदु एरडु मूरु सारि आगिबिट्टु मत्ते अदु नावु यूस् माडक्के आगोदिल्ल अदन्न नावु रीयूस् माडो तर ओंदु ऐडिया हेळ्कोड्तीनि अदु हेंगे अंत ईग नोडोण इदु नोडि इदोंदु रेष्मे सीरेयल्लि ओळिसिरुवंत रेष्मे लंग इरुत्तल्ल मगुदु आ लंगन तगोंडु नानु ओंदु 5th अल्लि इरुवाग ई लंगन ओळिसिदिदे नानु अदु ओंदु 4-5 सारि हाकोष्टक्के तुंबा चिक्कदागित्तु हागे तेगेदिट्बिट्टिद्दे तुंबा दिवस हागे इट्टु मत्ते इदन्न एनु माडोदु अंत ओंदु ऐडिया माडिदे याकंद्रे इदु 3,500 इंद 3,800 कोट्टु तगोंडिरोदु हागे एत्तिडक्कु बेजारागता इत्तु मत्ते हाककु आग्दिर आ तर वेस्ट आगो तर इत्तु अदक्के एनु माडिदे अंद्रे लंग एत्तकोंडु नावु आ लंग अदु बाडी पोर्शन इरुत्तल्ल मेल्गडे काटन क्लाथ कोट्टु नावु बाडी पोर्शन ओळिसिर्तीवि आ बाडी पोर्शन अन्न नावु स्टिचस् एल्ल रिमूव् माड्बिट्टु तेगेदुबिडबेकु मत्ते आ फिल्स् एल्ल एनिरुत्ते अदेल्ल कूड सैड् अल्लि एल्लानू नावु होलिगे तेगेदुबिट्रे बरी क्लाथ् इरुत्ते अष्टे ई तर सिल्क् क्लाथ् इरुत्ते आ सिल्क् क्लाथ् एनागिरुत्ते अंद्रे ई फिल्स् एल्ल इडिसिर्तीवल्ल नावु आ फिल्स् अन्नेल्ल नावु क्लीन् आगि ऐरन् माड्बिडबेकु नावे मनेयल्लि क्लीन् आगि ऐरन् माड्बिट्रे मामूलि ईग ओंदु ड्रेस् गे क्लाथ् तर रेडि आगोगुत्ते ಅವಾಗ ಅದನ್ನ ಏನು ಮಾಡಬೇಕಂದ್ರೆ ಈ ತರ ನಾವು ಟೈಲರ್ ಹತ್ರ ಕೊಟ್ಟು ನಮಗೆ ಹೆಂಗ್ ಇಷ್ಟ ಆಗಬರುತ್ತೋ ಆ ರೀತಿ ನಾವು ಈ ತರ ಡ್ರೆಸ್ ಆಗಿ ಕನ್ವರ್ಟ್ ಮಾಡಿ ಹೊಲಿಸ್ಕೊಬೇಕು ಯಾವುದಾದರೂ ಲಂಗ ಇದ್ದಿದ್ರೆ ನಾನು ತೆಗೆದು ತೋರಿಸ್ತಾ ಇದ್ದೆ ಈಗ ಅವಳು 10th ಬಂದಿರೋದ್ರಿಂದ ಅವಳು ಈಗ ಲಂಗ ಬ್ಲೌಸಸ್ ಎಲ್ಲ ಹಾಕಕ್ಕೆ ಇಷ್ಟ ಪಡೋದಿಲ್ಲ ಅದಕ್ಕೋಸ್ಕರ ಮನೆಯಲ್ಲಿ ಯಾವುದು ಇಲ್ಲ ಲಂಗ ಅದಕ್ಕೆ ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು ಈ ರೀತಿ ನಾವು ಆ ಹೊಲಿಗೆ ಎಲ್ಲ ಬಿಚ್ಚಿದ ಮೇಲೆ ಕ್ಲೀನ್ ಆಗಿ ಐರನ್ ಮಾಡಿ ಈ ರೀತಿ ಟೈಲರ್ ಹತ್ರ ಕೊಟ್ಟು ಹೊಲಿಸ್ಕೊಬೇಕು ನೋಡಿ ಈ ರೀತಿ ಇದು 5th ಅಲ್ಲಿ ಒಳಸಿರುವಂತ ಒಂದು ರೇಷ್ಮೆ ಲಂಗ ಅದನ್ನ ನಾನು ಚೆನ್ನಾಗಿ ಉಳಿಗೆ ಎಲ್ಲ ಬಿಚ್ಚಿ ಈ ತರ ಐರನ್ ಮಾಡಿಸಿ ಟೈಲರ್ ಹತ್ರ ಕೊಟ್ಟು ಈ ರೀತಿಯಾಗಿ ನಾನು ಚುಡಿದಾರ್ ಟಾಪ್ ಆಗಿ ಕನ್ವರ್ಟ್ ಮಾಡಿ ಇದನ್ನ ಹೊಲಿಸಿದಿನಿ ಅದಕ್ಕೆ ಮ್ಯಾಚಿಂಗ್ ಆಗಿ ಒಂದು ದುಪ್ಪಟ್ಟ ಮತ್ತೆ ಪ್ಯಾಂಟ್ ಹಾಕಿರೋದು ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೋ ಈ ಚುಡಿದಾರ್ ಟಾಪ್ ಇದೆ ಐಡಿಯಾನ ನೀವು ಮಾಡ್ಕೊಬಹುದು ಇದನ್ನು ನೋಡಿ ಕ್ಲಾತ್ ಎಷ್ಟು ಚೆನ್ನಾಗಿದೆ ಕಲರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತೆಗೆದವಳಿಗೆ ಲಂಗ ಬ್ಲೌಸ್ ಹೊಲಿಸಿದಿತ್ತು ಆದರೆ ಇದು ತುಂಬಾ ಚಿಕ್ಕದಾಗಿರೋದ್ರಿಂದ ಈ ತರ ನಾನು ಕ್ಲೀನಾಗಿ ಉಳಿಗೆ ಬಿಚ್ಚಿ ಈ ತರ ಟೈಲರ್ ಹತ್ರ ಕೊಟ್ಟು ಒಂದು ಚುಡಿದಾರ್ ಟಾಪ್ ಹೊಲಿಸಿದ್ದೀನಿ ಇದಕ್ಕೆ ನೀವು ಮ್ಯಾಚಿಂಗ್ ಆಗಿ ಯಾವುದಾದರೂ ಅದಕ್ಕೆ ತಕ್ಕಂಗೆ ಪ್ಯಾಂಟ್ ಮತ್ತೆ ದುಪ್ಪಟ್ಟ ಹಾಕೊಂಡ್ರೆ ಗ್ರ್ಯಾಂಡ್ ಆಗಿ ಒಂದು ಡ್ರೆಸ್ ರೆಡಿ ಆಗುತ್ತೆ ಆರಾಮಾಗಿ ನಾವು ದೇವಸ್ಥಾನಗಳಿಗೆಲ್ಲ ಹೋಗುವಾಗ ಹಾಕೊಂಡು ಹೋಗಬಹುದು ನೋಡಿ ಇದು ಒಂದು ರೇಷ್ಮೆ ಲಂಗನೆ ಅದನ್ನ ನಾನು ಈ ತರ ಒಂದು ಚುಡಿದಾರ್ ಟಾಪ್ ತರ ಸ್ಟಿಚ್ ಮಾಡ್ಸಿದಿನಿ ನಾವು ಲಂಗ ಚಿಕ್ಕದಾಗೋಯ್ತು ಅಂತ ವೇಸ್ಟ್ ಮಾಡೋದು ಇಲ್ಲಂದ್ರೆ ಯಾರಿಗಾದರೂ ಕೊಡೋದ್ರ ಬದಲು ಈ ತರ ಟಾಪ್ ಆಗಿ ಹೊಲಿಸಿದ್ರೆ ಇನ್ನು ಸ್ವಲ್ಪ ದಿವಸ ಆಗ್ತಾರೆ ಅದಕ್ಕೆ ಮ್ಯಾಚಿಂಗ್ ಯಾವುದಾದರೂ ಒಂದು ಪಟೇಲ ಪ್ಯಾಂಟ್ ಹಾಕಿ ಒಂದು ದುಪ್ಪಟ್ಟ ಹಾಕಿದ್ರೆ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸುತ್ತೋ ದೇವಸ್ಥಾನಗಳಿಗೆ ಎಲ್ಲ ಹೋಗುವಾಗ ಮನೆಯಲ್ಲಿ ಏನಾದರೂ ಹಬ್ಬಗಳ ದಿವಸ ಎಲ್ಲ ಹಾಕಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಇದು ನೋಡಿ ಟಿಶ್ಯೂ ಸ್ಯಾರಿ ಒಂದಿತ್ತು ನನ್ನ ಹತ್ರ ಆ ಟಿಶ್ಯೂ ಸ್ಯಾರಿ ಉಟ್ಕೊಳ್ಳೋಕೆ ನನಗೆ ಇಷ್ಟ ಇರಲಿಲ್ಲ ತುಂಬಾ ಒಂಥರ ಹೆವಿ ತರ ಇರ್ತಾ ಇತ್ತು ಇದು ವರ್ಕ್ ಎಲ್ಲ ಅದಕ್ಕೋಸ್ಕರ ನನಗೆ ಇಷ್ಟ ಆಗಲಿಲ್ಲ ಅದನ್ನು ಹಂಗೆ ಇಟ್ಟಿದ್ದೆ ತುಂಬಾ ವರ್ಷದಿಂದ ನಾನು ಸರಿ ಅದನ್ನ ಈ ತರ ಒಂದು ಸಿಲ್ಕ್ದು ಒಳಗಡೆಗೆ ಲೈನಿಂಗ್ ಕೊಡಬೇಕು ಈ ತರ ಯಾಕಂದ್ರೆ ಇದು ಟಿಶ್ಯೂ ಆಗಿರೋದ್ರಿಂದ ಶೈನಿಂಗ್ ಏನಾದರೂ ನಾವು ಕ್ಲಾತ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅದು ಒಂಥರ ಶೈನಿಂಗ್ ಆಗಿ ಪಾರ್ಟಿ ವೇರ್ ತರ ಕನ್ವರ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ತರ ಸಿಲ್ಕ್ ಲೈನಿಂಗ್ ಕೊಟ್ಟು ನಾವು ಅದನ್ನ ಸ್ಟಿಚ್ ಮಾಡ್ಸಿದ್ದೀನಿ ಅನಾರ್ಕಲಿ ಡಿಸೈನ್ ಅಲ್ಲಿ ಹೊಲಿಸಿದ್ದೀನಿ ಫುಲ್ ಗೋಲ್ ಕೊಟ್ಟು ಹೊಲಿಸಿದ್ದೀವಿ ಈ ಬಾಡಿ ಪೋರ್ಷನ್ ಮಾತ್ರ ಚೆನ್ನಾಗಿ ಟೈಟ್ ಆಗಿಟ್ಟು ಈ ಕೆಳಗಡೆ ಪೋರ್ಷನ್ ಎಲ್ಲ ಬಂದ್ಬಿಟ್ಟು ಫುಲ್ಸ್ ಎಲ್ಲ ಒಂಥರ ಗೋಲ್ ಆಗಿಟ್ಟು ಹೊಲಿಸಿದ್ರೆ ತುಂಬ ಚೆನ್ನಾಗಿ ಒಳ್ಳೆ ಲುಕ್ ಇರುತ್ತೆ ಈಗ ಈ ಡ್ರೆಸ್ ಏನು ಹೊಲಿಸಿದ್ದೀನಿ ಇದರದ್ದೇ ನಾನು ಅವಳಿಗೆ ಹಾಕಿ ತೋರಿಸಿ ಒಂದು ವಿಡಿಯೋನ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಈ ರೀತಿ ಯಾವುದಾದರೂ ಒಂದು ವರ್ಕ್ದು ಯಾವುದಾದ್ರೂ ಸ್ಯಾರಿಸಿದ್ರೆ ಮಕ್ಕಳಿಗೆ ಈ ರೀತಿಯಾಗಿ ಅನಾರ್ಕಲಿ ಡ್ರೆಸ್ಸನ್ನು ಹೊಲಿಸ್ಕೋಬೋದು ಇದು ನೋಡಿ ಸ್ಯಾರಿ ಟಿಶ್ಯೂ ಸ್ಯಾರಿ ಸ್ವಲ್ಪ ಹೆವಿ ಆಗಿದೆ ಅಂತ ನಾನು ಉಡ್ದಿರ ಹಂಗೆ ಇಟ್ಟಿದ್ದೆ ಆ ಸ್ಯಾರಿಯನ್ನು ಈ ಥರ ಅನಾರ್ಕಲಿ ಡ್ರೆಸ್ ಥರ ಚೆನ್ನಾಗಿ ಗೋಲ್ ಇಟ್ಟು ಈ ಥರ ಹೊಲಿಸಿದ್ದೀನಿ ತುಂಬಾ ಚೆನ್ನಾಗಿದೆ
ಈ ಥರ ಡ್ರೆಸ್ ಟಾಪ್ ಹೊಲಿಸ್ಕೊಂಡ್ರೆ, ಅದಕ್ಕೂ ಅಷ್ಟೇ ಯಾವುದಾದ್ರೂ ಒಂದು ಲೆಗಿನ್ಸ್ ಪ್ಯಾಂಟ್ ಹಾಕಿ ಒಂದು ವೇಲ್ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಒಂದು ಸ್ಯಾರಿ, ಕಲರ್ ತುಂಬಾ ಚೆನ್ನಾಗಿತ್ತು, ಆದರೆ ತುಂಬ ಸಾಫ್ಟ್ ಇದೆ, ಅದ್ರ ಮೇಲೆ ಈ ಥರ ಗೋಲ್ಡ್ ಕಲರಲ್ಲಿ ಡಿಸೈನ್ಸ್ ಬಂದಿದೆ, ತುಂಬ ಚೆನ್ನಾಗಿತ್ತು. ನಾನು ಹೆಂಗೂ ಉಡ್ದಿರ ಇಟ್ಟಿದ್ದೆ, ತುಂಬ ದಿವಸ ಆಗಿತ್ತು, ಅದಕ್ಕೋಸ್ಕರ ಇದರಲ್ಲಿ ಒಂದು ಗಾಗ್ರಾ ಮಾಡೆಲಲ್ಲಿ ಒಂದು ಸ್ಕರ್ಟ್, ಅದಕ್ಕೆ ಒಂದು ಟಾಪ್ ಹೊಲಿಸಿದ್ದೀನಿ, ಸ್ವಲ್ಪ ಲಾಂಗ್ ಟಾಪೇ ಹೊಲಿಸಿದ್ದೀನಿ. ಯಾಕಂದರೆ ಮಕ್ಕಳಿಗೆ ಎಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ, ಈ ಸೊಂಟ ಎಲ್ಲ ಕಾಣಿಸಿದ್ರೆ, ಅದಕ್ಕೋಸ್ಕರ ಸ್ವಲ್ಪ ಲಾಂಗ್ ಇಟ್ಟು ಹೊಲಿಸಿದ್ದೀನಿ. ಡೈರೆಕ್ಟಾಗಿ ಇದ್ರ ಮೇಲೆ ಒಂದು ಸೈಡ್ಗೆ ಒಂದು ವೇಲ್ ಹಾಕಿದ್ರೆ ಸಾಕು, ಇದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದ್ರದ್ದು ಒಂದು ಫೋಟೋವನ್ನು ಅಟ್ಯಾಚ್ ಮಾಡ್ತೀನಿ, ನೋಡಿ ತುಂಬ ಚೆನ್ನಾಗಿರುತ್ತೆ ಲುಕ್ಕು. ಈ ಥರ ಕಿಂಗ್ಸ್ ಕಟ್ ಕೊಟ್ಟು ಈ ಥರ ಹೊಲಿಸಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಈ ರೀತಿ ನಿಮಗೇನಾದರೂ ಐಡಿಯಾ ಇದ್ದರೆ ಸಾರಿಯಲ್ಲಿ ಹೊಲಿಸೋದಕ್ಕೆ ಈ ರೀತಿ ಹೊಲಿಸ್ಕೋಬೋದು. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇನ್ನೂ ತುಂಬ ಇತ್ತು, ವಿಡಿಯೋ ಲೆಂತ್ ಆಗೋಗುತ್ತೆ ಅಂತ ನಾನು ಸ್ವಲ್ಪ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ತೋರಿಸಿದ್ದೀನಿ. ನೀವು ಈ ರೀತಿ ಸ್ವಲ್ಪ ಐಡಿಯಾ ಮಾಡಿಕೊಂಡು ಬಟ್ಟೆಗಳನ್ನು ಇಲ್ಲಾಂದರೆ ಚಿಕ್ಕ ಚಿಕ್ಕ ಡ್ರೆಸ್ಸಸ್ಸನ್ನು ಲಂಗ ಬ್ಲೌಸಸ್ಸನ್ನೆಲ್ಲ ಈ ಥರ ನಾವು ಡ್ರೆಸ್ಸಾಗಿ ಕನ್ವರ್ಟ್ ಮಾಡಿ ಇನ್ನೂ ಸ್ವಲ್ಪ ದಿವಸ ಹಾಕಿ ಅದನ್ನು ರೀಯೂಸ್ ಮಾಡ್ಕೋಬೋದು. ನಿಮ್ಗೆ ಈ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.